ಏ ಅಪ್ಪ ತಾತ, ನಾನು ನೋಡಿಲ್ಲ ಅಂದ್ರೆ ನೀನು ಗುದ್ದು ಬಿಡ್ತಾ ಇದ್ನಲ್ಲಯ್ಯ. ಏನು ನಮ್ಮ ಜನ ಹಿಂಗೆ ಓಡಿಸ್ತಾರಲ್ಲ. ಅಬ್ಬಬ್ಬಬ್ಬ, ಫೈನಲ್ ಆಗಿ ಒಂದು ಬಾಕ್ಸು ಹಿಂದೆ, ಒಂದು ಬಾಕ್ಸು ಮುಂದೆ, ಅದ್ರ ಮೇಲೆ ಒಂದು ಬಾಕ್ಸು. ಇವತ್ತು ಯಾಕೋ ಲಗೇಜ್ ಬಾಯ್ ಆಗ್ಬಿಟ್ಟಿದ್ದೀನಲ್ಲ ನಾನು. ಆದರೂ ಒಂಥರ ಚೆನ್ನಾಗೈತೆ ಇದು. ಅಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಒದ್ದಾಡಿ ಪದ್ದಾಡಿ ಎಲ್ಲ ಮಾಡಿದ್ಮೇಲೆ ಒಂದು ರಾತ್ರಿ ಮಲಗೋವಾಗ ಸುಖ ಬರುತ್ತಲ್ಲ, ನೆಮ್ಮದಿಯಾಗಿ ನಿದ್ದೆ ಅದು. ಅಯ್ಯ ಎಲ್ಲ ಸೌಂಡು, ಓ ಓ ಹರರತಿ ರತಿ ನಾಯಿ. ನಾನು ನುಂಗ್ಬಿಟ್ಟೆ, ಯಾಕಂದರೆ ರೆಕಾರ್ಡಲ್ಲಿ ಐತೆ, ಭಯಂಗಿಲ್ಲ. ಇಲ್ಲಾಂದ್ರೆ ವಲ್ಗರ್ ಮಾತು ಬಂದಿರೋದು ಈಗ. ವಿತೌಟ್ ಹೆಲ್ಮೆಟು ಹೆಂಗೆ ಬರ್ತಾರೆ ನೋಡಿ. ಏಯ್ ಇಂಥ ರೈಡ್ಗಳವ್ರೆ ನಾವು ಫಸ್ಟ್ ಸಾಯ್ಬೇಕು ಇಂಥವ್ರು. ಇಲ್ಲಿ ನೋಡಿ ಇವ್ರು ಯಾರು, ಶೂಟು ಬುಟ್ ಹಾಕೊಂಡು ವಿತೌಟ್ ಹೆಲ್ಮೆಟ್ ಶೋಕಿಗಳು. ಅಯ್ಯೋ ತಾತ, ಫುಲ್ ಖುಷಿಯಲ್ಲಿ ಓಡಿಸ್ತಾವನೆ, ಯಾಕೋ ಹಿಂದೆ ಮುಂದೆ ನೋಡ್ಕೊಂಡಿರ ಎಲ್ಲ. ಯಾಕೆ ನನಗೆ ಆಟ ಬರ್ತಿರಲ್ರಯ್ಯ. ಬೆಂಗಳೂರು ಅಂದರೆ ಜಾಮ್, ಓ ಜಾಮ್ ಅಂದರೆ ಬೆಂಗಳೂರು. ನೋಡೋಕೆ ಯಾವುದೋ ಗಾಡಿ ಇದ್ದಂಗೆ ಐತಲ್ಲ, ಎಲ್ಲೋ ನೋಡ್ದಂಗೆ ಐತೆ ನನಗೆ. ಓ ಓ ಓ ಅಣ್ಣ, ನಾನವನಲ್ಲ, ನಂದು ನಾನು ಹೋಗ್ಬೋದಾಗಿತ್ತು, ಬಟ್ ನಂದು ಕಾ ಬಾಕ್ಸ್ ಎಲ್ಲ ಇಟ್ಕೊಂಡು ನನ್ನ ಖಾಲಿ ಕಳಕ್ಕೆ ಜಾಗ ಇಲ್ಲ, ಹೆಂಗೆ ಅಂತ ಹೋಗಲಿ. ಓ ರಾಜ ದಿ ರಾಜ ಬಾರ ರಾಜ. ಹೌ ಇದು ಗಾಡಿ ಅಂದರೆ ಸ್ವಿಗ್ಗಿ ಅವರು. ಪಾಪ ಇದೇನು ಮಾಡ್ತಾರೆ ಅವರು, ಪೆಟ್ರೋಲ್ ರೇಟ್ ನೋಡಿದ್ರೆ ಹಂಗೆ ಹೋಗೈತೆ. ಅವ್ರು ದುಡಿಯೋದು ಅಷ್ಟರಲ್ಲೇ ಇರುತ್ತೆ ಪಾಪ. ನಮ್ಮ ಸಿ ಎಮ್ಮು ಅದೇನು ಮಾಡ್ತಾವ್ರೋ ಒಂದೂ ಅರ್ಥ ಆಗ್ತಾಯಿಲ್ಲ ಗುರು. ಡೈಲಿ 100 ರೂಪಾಯಿ ಜಾಸ್ತಿ ಮಾಡ್ಕೊಂಡೇ ಹೋಗ್ತಾವ್ರೆ ಹೊರತು, ಅದರಿಂದ ಏನಾದ್ರು ಒಂಚೂರು ಏನೋ ಮಾಡೋಣ. ಇಲ್ಲಿ ನೋಡು ಆವತ್ತು ಬಂದಾಗ ಸಿಗ್ನಲ್ ಇರಲಿಲ್ಲ, ಇವಾಗ ನೋಡ್ರೆ ಸಿಗ್ನಲ್ 58 ಅಂತೆ. ಓಹೋ 1 ನಿಮಿಷ ಕಾಯ್ಬೇಕಾ ನಾನು? 1 ನಿಮಿಷ ಅವೆಲ್ಲ ಕಾಯೋಣ, ತೊಂದರೆ ಇಲ್ಲ. ಹಂಗೆ ಹೋಗ್ಬೋದಾಗಿತ್ತು, ಬಟ್ ಅಮ್ಮ ಯಾರು ಲೇಡಿ ಓಡಿಸ್ದಂಗೆ ಐತೆ ಅದು ಗಾಡಿ. ಇಲ್ಲ ಅಂಕಲ್ ರಾಜ ಓಡಿಸೋದು. ಹಂಗೆ ಹಿಂಗೆ ಬಂದ್ಬಿಡ್ಬೇಕು ತೂತಲ್ಲಿ, ಐ ಮೀನ್ ಗ್ಯಾಪಲ್ಲಿ. ಸಿಗ್ನಲ್ ಜಾಮ್ ಹಿಂಗೆ, ಅದು ಒನ್ ವೇಲ್ ಬಂದವನು ಹಿಂಗೆ ಈ ಕಡೆಯಿಂದ. ಓಹೋ ಅರ್ಜೆಂಟ್ ಮುನ್ಸ್ವಾಮಿ ಯಾರೋ ಅವನು ಸ್ವಲ್ಪದ್ ನೋಡಿ ಇವನು. ಓಹೋ ಸ್ಟೈಲು, ಸಿಗ್ನಲ್ ಜಂಪ್ ಆಗೋದು ಅಲ್ದಿರ ಅದರಲ್ಲೂ ಸ್ಟೈಲ್ಗಳು ಬೇರೆ. ಎಲ್ಲ ಅವಾರ್ಡ್ ಕೊಡಬೇಕು ಅವ್ರನ್ನೆಲ್ಲ ಕರೆದು ಒಂದು ಕಡೆ. ಏನಂತ ಬಂಕುಸೀನಾ ಅಂತ. ರಾಮಪ್ಪ ಸ್ವಾಮಿ ಕಾಪಾಡಪ್ಪ, ಎಲ್ಲಿದ್ಯಪ್ಪ? ನನಗಂತೂ ಸಾಕಾಗೋಯ್ತಪ್ಪ.